ನಮಸ್ಕಾರ ಬಾಸು ಎಲ್ಲರಿಗೂ ನಾನು ನಿಮ್ಮ ಸಾಗರ್ ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ ಮತ್ತೆ ಮ್ಯಾಮ್ ಎಲ್ಲ ಆಯುಧಗಳಿಗೆ ಪೂಜನ ಸಲ್ಲಿಸಿದ್ರ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಸೊ ಓಕೆ ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮ್ಯಾಚ್ ಡೇ ಗೇಮ್ ಆನ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ ಟಿ ಟ್ವೆಂಟಿ ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಮ್ಯಾಚಲ್ಲಿ ಗೊತ್ತಿರೋದು ನಿಮಗೆ ಚೇಂಜಸ್ಸು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ವಿರಾಟ್ ಕೊಹ್ಲಿ ನಾವು ಮಾಡ್ತಾ ಇಲ್ಲ ಅವರೇ ಅಪ್ಡೇಟ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು ಆಡ್ತಾ ಇಲ್ಲ ಜೊತೆಗೆ ಕೆ ಎಲ್ ರಾಹುಲ್ ಅವರು ಆಡ್ತಾ ಇಲ್ಲ ಅಂತ ಅದು ಹೆಂಗೆ ಹೆಂಗೆ ರೀಪ್ಲೇಸ್ಮೆಂಟ್ ಮಾಡ್ತಾರೆ ಅಂತ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಯಾಕೆಂತಂದ್ರೆ ಅಲ್ಲಿರೋದು ಒಬ್ಬರೇ ಜೆನ್ಯೂನ್ ಬ್ಯಾಟರ್ ರೀಪ್ಲೇಸ್ ಮಾಡೋದಕ್ಕೆ ಅದು ಯಾರು ಅಂತಂದ್ರೆ ಶ್ರೇಯಸ್ ಅಯ್ಯ ಅವರು ಇನ್ನು ಮಿಕ್ಕರೆಲ್ಲ ಆಲ್ರೌಂಡರು ಮತ್ತು ಬೌಲಿಂಗ್ ಕ್ಯಾಟಗರಿಗೆ ಬಂದುಬಿಡ್ತಾರೆ ಸೊ ಒಬ್ಬ ಬ್ಯಾಟರ್ ಶಾರ್ಟ್ ಆಗಿ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಒಬ್ಬ ಆಲ್ರೌಂಡರಿಗೆ ಚಾನ್ಸ್ ಕೊಡ್ತಾರೆ ಪ್ರಾಬಬ್ಲಿ ಅಂತ ಅನ್ನಿಸ್ತಾ ಇದೆ ಶಹಬಾಜ್ ಅಹಮದ್ ರಿಪ್ಲೇಸ್ ಆಗ್ಬೋದು ಅಂತ ಕಾಣಿಸ್ತಿದೆ ಅಂದರೆ ಶಹಬಾಜ್ ಅಹಮದ್ ಒಳಗಡೆ ಬರ್ಬೋದು ಟೀಮ್ ಒಳಗಡೆ ಅಂತ ಅನ್ನಿಸ್ತಾ ಇದೆ ಕಾಸ್ ನೋಡೋಣ ಯಾರ್ಯಾರು ಬರ್ತಾರೆ ಅಂತ ನಿಜವಾಗ್ಲೂ ನಂಗೆ ಒಂಥರ ಕ್ಲೂಲೆಸ್ ಆಗೋಗ್ಬಿಟ್ಟಿದೀನಿ ಶ್ರೇಯಸ್ ಅಯ್ಯರ್ ಅಂತೂ ಪಕ್ಕ ಬರ್ತಾರೆ ವಿರಾಟ್ ಕೊಹ್ಲಿ ಅವರ ಜಾಗದಲ್ಲಿ ಬಟ್ ಕೆ ಎಲ್ ರಾಹುಲ್ ಅವರು ಆಡ್ತಾರೆ ಆಡೋದಿಲ್ಲೋ ಅದಂತೂ ನಂಗಂತೂ ಪಕ್ಕ ಕನ್ಫರ್ಮೇಷನ್ ಇಲ್ಲ ಒಟ್ನಲ್ಲಿ ಆಡೋದಿಲ್ಲ ಅಂತ ರಿಪೋರ್ಟ್ಸ್ ಬರ್ತಾ ಇದೆ ಕಾಸ್ ನೋಡೋಣ ಆಡ್ತಾರ ಆಡೋದಿಲ್ವಾ ಅಂತ ಒಟ್ನಲ್ಲಿ ವಿರಾಟ್ ಕೊಹ್ಲಿ ಅಂತೂ ನಿಮಗೆ ಸೀನಲ್ಲೇ ಇರೋದಿಲ್ಲ ಅವರಾಗಲೇ ಮುಂಬೈಗೆ ಹೊರಟೋಗ್ಬಿಟ್ಟಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ನೋಡೋಣ ಇನ್ನು ಏನೇನು ಡೆವಲಪ್ಮೆಂಟ್ಗಳು ಆಗುತ್ತೆ ಅಂತ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನಲ್ಲಿ ಅಂತ ಒಟ್ಟಿನಲ್ಲಿ ಒಂದು ಸ್ವಲ್ಪ ಏನಂತ ಹೇಳ್ತಾರೆ ಕನ್ವಿನ್ಸಿಂಗ್ ಆಗಿ ಕಾಣಿಸೋದಿಲ್ಲ ಸ್ಕ್ವಾಡು ಸ್ಕ್ವಾಡಲ್ಲ ಇನ್ಫ್ಯಾಕ್ಟ್ ಲೆವೆನು ವಿರಾಟ್ ಕೊಹ್ಲಿ ಮತ್ತು ಇವರು ಕೆ ಎಲ್ ರಾಹುಲ್ ಇಬ್ಬರೂ ಮಿಸ್ ಔಟ್ ಆದರು ಅಂತಂದರೆ ಒಬ್ಬರು ಏನಾದರೂ ಡ್ರಾಪ್ ಆಗಿದ್ರು ಅಂತಂದರೆ ಡ್ರಾಪ್ ಅಲ್ಲ ಇನ್ಫ್ಯಾಕ್ಟ್ ರೆಸ್ಟ್ ತೊಗೊಂಡ್ರು ಅಂತಂದರೆ ಏನು ಅಷ್ಟೊಂದೇನು ಮ್ಯಾಟ್ರ್ ಆಗೋದಿಲ್ಲ ಶ್ರೇಯಸ್ ಏರಿದರೆ ನಿಮಗೆ ರಿಪ್ಲೇಸ್ ಮಾಡೋದಕ್ಕೆ ಇಬ್ಬರೂ ಈಚೆ ಹೋಗೋದ್ರಿಂದ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ನನ್ನ ಪ್ರಕಾರ ಏನಾದರೂ ಟಾಸ್ ಗೆದ್ದಿಲ್ಲ ಅಂತಂದರೆ ಟಾಸ್ ಏನಾದರೂ ಅವ್ರ ಕಡೆ ಸೌತ್ ಆಫ್ರಿಕಾ ಕಡೆ ಆಯಿತು ಅಂತಂದರೆ ಟೀಮ್ ಇಂಡಿಯಾ ಸೋಲೋದ್ರಲ್ಲೂ ಕೂಡ ಒಂದು ಸ್ವಲ್ಪ ಅನುಮಾನ ಇಲ್ಲ ಅಂತ ಹೇಳ್ತೀನಿ ಏನು ಗುರು ಇನ್ನೂ ಸೋತು ಬಿಡ್ತಾರೆ ಅಂತ ಹೇಳ್ತಿದ್ದೆ ಅಂತ ಹೇಳ್ಬೋದು ಯಾಕೆಂತಂದರೆ ಪಂಪ್ ಅಪ್ಡ್ ಆಗಿದ್ದಾರೆ ಇವಾಗ ಸೌತ್ ಆಫ್ರಿಕಾದವ್ರು ಗೆಲ್ಲಬೇಕಾದಂಥ ಪರಿಸ್ಥಿತಿ ಅವರಿಗೆ ಒಂದು ಮ್ಯಾಚ್ ಅವರು ಅಟ್ಲೀಸ್ಟ್ ಗೆದ್ದುಬಿಟ್ಟು ಹೋಗಲೇಬೇಕು ಅವರು ಇಲ್ಲಾಂತಂದರೆ ಮಾನ ಮರ್ಯಾದೆ ಪ್ರಶ್ನೆ ಅವರಿಗೆ ಲಾಸ್ಟ್ ಮ್ಯಾಚ್ ನೋಡಿದ್ರೆ ಹಂಗೆ ಆ ಪಾರ್ಟಿ ಕಡೆ ಅಂಥದ್ರಿಗೂ ತೊಗೊಂಬಂದ್ಬಿಟ್ಟು ಡೇವಿಡ್ ಮಿಲ್ಲರ್ ಅವರು ನೋಡೋಣ ಏನಾಗುತ್ತೆ ಅಂತ ಒಡಲ್ ಟಾಸು ಸ್ಟೇಡಿಯಂ ಮೇಲೆ ಲೆಕ್ಕ ಹಾಕೊಂಡೇ ಹೇಳ್ತಾರೆ ಈ ಸ್ಟೇಡಿಯಂ ಇಂಡೋರ್ ಸ್ಟೇಡಿಯಂ ಒಂಥರ ಪಿಚ್ ಹೆಂಗಿದೆ ಅಂತಂದರೆ ಕಂಪ್ಲೀಟ್ಲಿ ಬ್ಯಾಟಿಂಗ್ ಪ್ಯಾರಡೈಸ್ ಗುರು ಈ ವಿಕೆಟಲ್ಲಿ ಈ ಪಿಚ್ಚಲ್ಲಿ ಕೆ ಎಲ್ ರಾಹುಲ್ನ ಮತ್ತು ವಿರಾಟ್ ಕೊಹ್ಲಿನ ನೋಡಿರಬೇಕಾಗಿತ್ತು ಇದೆ ನಮ್ಮ ಫ್ಯಾನ್ಸ್ಗಳ ಆಸೆ ಇದು ವರ್ಲ್ಡಲ್ಲೇ ಇರುವಂಥ ಒನ್ ಆಫ್ ದ ಫ್ಲಾಟೆಸ್ಟ್ ವಿಕೆಟ್ ಅಂತ ರಿಪೋರ್ಟ್ಸು ಹೇಳ್ತಾ ಇದೆ ಸೊ ಆದ್ದರಿಂದ ಹೈ ಸ್ಕೋರಿಂಗ್ ಗೇಮ್ನ ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆವರೇಜ್ ಪಸ್ಟ್ನಿಂಗ್ ಸ್ಕೋರು 170 ರೇಂಜ್ಗಿದೆ ಅಂತಂದರೆ ಆಬ್ವಿಯಸ್ಲಿ ಹೈ ಸ್ಕೋರಿಂಗ್ ಆಗೋ ಸಾಧ್ಯತೆ ಇರ್ತದೆ ಬ್ಯಾಟಿಂಗ್ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೀವು ಸುಮ್ಮನೆ ಹೈ ಸ್ಕೋರಿಂಗ್ ಅಂದರೆ ಫ್ಲಾಟ್ ವಿಕೆಟ್ ಇದೆ ಅಂತ ಅಂದ ಮಾತ್ರಕ್ಕೆ ಹೊಡೆದು ಬಿಡ್ತಾರೆ ನಾಯಿ ಹೊಡೆದಂಗೆ ಅಂತ ಅಲ್ಲ ಬ್ಯಾಟಿಂಗ್ ಹೆಂಗೆ ಆಡ್ತಾರೆ ಬ್ಯಾಟಿಂಗ್ ಸ್ಕಿಲ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಇವತ್ತು ಬ್ಯಾಟರ್ಸ್ಗಳು ಅಷ್ಟೊಂದು ಇಲ್ಲದೇ ಇರೋದ್ರಿಂದ ಟೀಮ್ ಇಂಡಿಯಾ ಕಡೆ ಫಸ್ಟ್ ಬ್ಯಾಟಿಂಗ್ ಆಡ್ರೆ ಪ್ರಾಬಬ್ಲಿ ನೋಡೋಣ ಹಿಂಗೆ ಸ್ಕೋರ್ ಮಾಡ್ತಾರೆ ಅಂತ ಅಂದರೆ ಸೋತರು ಕೂಡ ಆಶ್ಚರ್ಯ ಇಲ್ಲ ಅಂತ ಏನೇ ಕೇಳ್ತಿದ್ದೀನಿ ಅಂತಂದರೆ ಒಬ್ಬ ಬ್ಯಾಟರ್ ಶಾರ್ಟ್ ಆಗಿ ಆಡ್ತಾ ಇದ್ದಾರೆ ಇನ್ ಕೇಸ್ ಏನಾದರೂ ವಿಕೆಟ್ಸ್ ಬೇಗ ಬೇಗ ಬಿತ್ತು ಅಂತಂದರೆ ಸ್ವಲ್ಪ ಸಂದಿಗ್ಧ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ ಟೀಮ್ ಇಂಡಿಯಾದವರು ಸೊ ಅದಕ್ಕೋಸ್ಕರ ಒಂಥರ ಹೆಂಗೆ ಆಡ್ತಿದ್ದಾರೆ ಅಂತಂದರೆ ಆಟಕೊಂಡು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮ್ಯಾಚ್ ಥರ ಆಡ್ತಿದ್ದಾರೆ ಯಾಕಂದರೆ ಸ್ಥಾನ ಸಿಗದೇ ಇರೋರಿಗೆ ಸ್ಥಾನ ಸಿಗಬೇಕಲ್ಲ ಅದಕ್ಕೋಸ್ಕರ ಸ್ಥಾನ ಮಾಡಿ ಕೊಡ್ತಾ ಇದ್ದಾರೆ ಇಬ್ಬರು ಪ್ಲೇಯರ್ಸ್ಗಳು ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಟೀಮ್ ಇಂಡಿಯಾದವರು ಇನ್ನೂ ಒಂದು ಏರಿಯಾ ಆಫ್ ಇಂಪ್ರೂವ್ಮೆಂಟ್ ಏನು ಅಂತಂದರೆ ಟೀಮ್ ಇಂಡಿಯಾಗೆ ಅದು ಬೌಲಿಂಗು ಬೌಲಿಂಗ್ ಅಂತೂ ಹೆಂಗಿರ್ತೋ ಅದನ್ನೇ ಇಳಿಸ್ತಾರೆ ಯಾಕಂದರೆ ಲಾಸ್ಟ್ ಮ್ಯಾಚ್ ನಾಯಿ ಗುಡ್ಸ್ಕೊಂಡಂಗೆ ಓಡಿಸ್ಕೊಂಡಿರೋದ್ರಿಂದ ಈ ಮ್ಯಾಚ್ ಅವರು ಸ್ವಲ್ಪ ಮಾಡಿಬಿಟ್ಟು ಏನಾದರೂ ತೋರಿಸಿಗುರು ಅಂತ ಇದು ಫ್ಲಾಟ್ ವಿಕೆಟ್ ಆಗಿರೋದ್ರಿಂದ ಚಾಲೆಂಜ್ ಅಂತೂ ಇದ್ದೇ ಇರುತ್ತೆ ನಮ್ಮ ಇಂಡಿಯನ್ ಬೌಲಿಂಗಿಗೆ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಇಂಡಿಯನ್ ಬೌಲಿಂಗ್ ಇಂಡಿಯನ್ ಬೌಲಿಂಗ್ ಮೇಲೆ ಬ್ಯಾಟಿಂಗಿಗಿಂತ ಬ್ಯಾಟಿಂಗ್ ಆಲ್ರೆಡಿ ಪ್ರೂವ್ ಆಗೋಗ್ಬಿಟ್ಟಿದೆ ಮಸ್ತಾಗಿದೆ ಅಂತ ಬೌಲಿಂಗು ಒಂದು ಸ್ವಲ್ಪ ನಮಗೆ ಕ್ವಶನ್ನಲ್ಲಿರೋದು ಯಾರು ಮಾಡಿದ್ರೆ ಡೆತ್ತಲ್ಲಿ ಯಾರು ಮಾಡಿದ್ರೆ ಡೆತ್ತಲ್ಲಿ ಅಂತ ಸೊ ಅದು ಇವತ್ತು ತೋರಿಸ್ಬೇಕಾಗಿದೆ ಹರ್ಷದೀಪ್ ಸಿಂಗ್ ಅವರು ಚೆನ್ನಾಗಿ ಮಾಡ್ತೀನಿ ಗುರು ಅದೇನೋ ಒಂದು ಆಫ್ ಡೇ ಹಂಗೆ ಆಗೋಗ್ಬಿಡ್ತು ಅಂತ ಹರ್ಷದೀಪ್ ಸಿಂಗ್ ಅವ್ರ ಮೇಲೆ ಮೈನ್ ಕಾನ್ಸಂಟ್ರೇಷನ್ ಅಂತೂ ಇದ್ದೇ ಇರುತ್ತೆ ಆ್ಯಂಡ್ ಶಹಬಾಜ್ ಅಹಮದ್ ಡೆಬ್ಯೂ ಮಾಡೋ ಎಲ್ಲ ಸಾಧ್ಯತೆ ಕೂಡ ಇದೆ ಅಕ್ಷರ್ ಪಟೇಲ್ಗೆ ಒಂದು ಚಾಲೆಂಜ್ ಇದೆ ಯಾಕಂದರೆ ಲೆಫ್ಟ್ ಹ್ಯಾಂಡರ್ಸ್ ಇರೋದ್ರಿಂದ ಲೆಫ್ಟ್ ಹ್ಯಾಂಡರ್ಸ್ ಕೈಲಿ ದಾಳಿ ಮಾಡಿಸ್ಕೊಂಡ್ರೋದ್ರಿಂದ ಲಾಸ್ಟ್ ಮ್ಯಾಚಲ್ಲಿ ಈ ಮ್ಯಾಚು ಫ್ಲಾಟ್ ವಿಕೆಟಲ್ಲಿ ಒಂಥರ ಚಾಲೆಂಜ್ ಅಂತೂ ಆಬ್ವಿಯಸ್ ಇದ್ದೇ ಇರುತ್ತೆ ಕ್ವಿಂಟನ್ ಡಿಕಾಕ್ ಮತ್ತು ಡೇವಿಡ್ ಮಿಲ್ಲರ್ ಏನಾದರೂ ಬ್ಯಾಟಿಂಗಿಗೆ ಬಂದರು ಅಂತಂದರೆ ಇವರು ಬೌಲಿಂಗಿಗೆ ಹೋದಾಗ ಕಾದ್ ನೋಡೋಣ ಜೊತೆಗೆ ತೆಮ್ಮ ಬಹುಮ ಜೊತೆಗೆ ರಾಸ್ ಅವರು ಎರಡು ಮ್ಯಾಚ್ನೂ ಡಕ್ಔಟ್ ಆಗಿದ್ದಾರೆ ಇದು ಏನಾದರೂ ಡಕ್ಔಟ್ ಆಗಿಬಿಟ್ರು ಅಂತಂದರೆ ಹ್ಯಾಟ್ರಿಕ್ ಡಕ್ಔಟ್ ಆಗೋಗ್ಬಿಡುತ್ತೆ ಸೊ ಹೆಂಗೂ ಕ್ಯಾಪ್ಟನ್ಸಿ ಏನಕ್ಕೂ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಹುಮಾನ ಸೊ ಅವರು ಕೂಡ ಪ್ರೂವ್ ಮಾಡ್ಕೊಳ್ಳೋಂಥ ಒಳ್ಳೆ ಸಮಯ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಅಟ್ಲೀಸ್ಟ್ ಡಕ್ಔಟ್ ಆಗಿಲ್ಲ ಅಂದರೆ ಸಾಕು ಗುರು ಅದು ಕ್ಯಾಪ್ಟನ್ ಗುರು ಮೂರು ಮ್ಯಾಚು ಆಗಿಬಿಟ್ರು ಅಂತಂದರೆ ಒಂಥರ ಅಜೀಬ್ ಆಗೋಗ್ಬಿಡ್ತಾರೆ ಸೊ ಅದಾಗೋದು ಬೇಡ ಒಂದು ಸ್ವಲ್ಪ ರನ್ಸ್ನ ಹೊಡಿಲಿ ಅಂತ ಅಂದ್ಕೊಳ್ಳೋಣ ಬಟ್ ಎನಿವೇ ಇಂಡಿಯಾ ಈ ಮ್ಯಾಚ್ ಏನು ಸೋಲೋದಕ್ಕೆ ನೋಡೋದಿಲ್ಲ ಗೆಲ್ಲೋದಿಕ್ಕೆ ನೋಡ್ತಾ ಇರ್ತಾರೆ ಲಾಸ್ಟ್ ಮ್ಯಾಚು ಬಿಡುಗುರು ಸೀರೀಸ್ ಗೆದ್ಬಿಟ್ಟು ಉಡಾಫ್ ಎತ್ತರ ಆಡೋಣ ಅಂತೆಲ್ಲ ನೋಡೋದಿಲ್ಲ ಗೆಲ್ಲಬೇಕು ಅಂತಲೇ ನೋಡ್ತಾ ಇರ್ತಾರೆ ಆಬ್ವಿಯಸ್ಲಿ ಅವರು ಕೂಡ ಗೆಲ್ಲಬೇಕು ಅಂತಲೇ ಮನ ಉಳಿಸ್ಕೊಳೋದಕ್ಕೆ ನೋಡ್ತಾ ಇರ್ತಾರೆ ಸೊ ಕಾದು ನೋಡೋಣ ಯಾರು ಗೆಲ್ತಾರೆ ಅಂತ ಅಲ್ಟಿಮೇಟ್ಲಿ ಫ್ಯಾಂಟಸಿ ಪಿಕ್ಸ್ ವಿಚಾರಕ್ಕೆ ಬರೋದಾಯಿತು ಅಂತ ಅಂದರೆ ಏನು ಹೇಳೋಣ ಫ್ಯಾಂಟಸಿ ಪಿಕ್ಸ್ ಬಗ್ಗೆ ಯಾರ
ಸೊ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ಫ್ಯಾಂಟಸಿ ಪಿಕ್ಸ್ ಗಿಂತ ಇವತ್ತೇನಾದ್ರೂ ಇಂಡಿಯಾ ಗೆಲ್ಲುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ ಅಂತಂದ್ರೆ, ಅಥವಾ ಸೌತ್ ಆಫ್ರಿಕಾ ಗೆಲ್ಲುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ ಅಂತಂದ್ರೆ, ಸೌತ್ ಆಫ್ರಿಕಾ ಏನಾದ್ರು ಗೆದ್ದು ಅಂತಂದ್ರೆ ನೀವು 10 ರೂಪಾಯಿಂದ ಕೂಡ ಇದರಲ್ಲಿ ಬೆಟ್ ಮಾಡ್ಬೋದು. ಸೊ ಸೌತ್ ಆಫ್ರಿಕಾ ಮೇಲೆ ನೀವು ಏನಾದ್ರೂ ಹಾಕಿದ್ರೆ ಅಂತಂದ್ರೆ ಬೇಜಾನ್ ರಿಟರ್ನ್ಸ್ ಬರುತ್ತೆ, ಡಬಲ್ ಗಿಂತ ಜಾಸ್ತಿ ರಿಟರ್ನ್ಸ್ ಬರುತ್ತೆ. ಯಾಕಂದ್ರೆ 2 ಮ್ಯಾಚ್ ಅವರು ಸೋತಿರೋದ್ರಿಂದ ಯಾರು ಅಷ್ಟೊಂದು ಆಗ್ತಾ ಇಲ್ಲ. ಸೌತ್ ಆಫ್ರಿಕಾ ಗೆಲ್ಲುವ ಸಾಧ್ಯತೆ ಪ್ರಾಬಬಲಿ ಇದೆ ಈ ಮ್ಯಾಚ್ ಅಲ್ಲಿ, ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಬೆಂಕಿಯಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಸೌತ್ ಆಫ್ರಿಕಾ ಮೇಲೆ ಹಾಕಿದ್ರೆ ಬೆಂಕಿ ರಿಟರ್ನ್ಸ್ ಬರುತ್ತೆ, ಇಂಡಿಯಾ ಮೇಲೆ ಹಾಕೋರು ಕೂಡ 1.5x ರಿಟರ್ನ್ಸ್ ಬರುತ್ತೆ. ಸೊ ಆ್ಯಪ್ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋ ಒಂದ್ಸಲ ಚೆಕ್ಔಟ್ ಮಾಡಿ. ಅದರಲ್ಲಿ ಬೆಂಕಿ ರಿಟರ್ನ್ಸ್ ನ ತಗೊಂಡಿರೋರು ಕೂಡ ಇದಾರೆ ಲಾಸ್ಟ್ ಮ್ಯಾಚ್ ಆಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗೈಸ್, ವಿಡಿಯೋ ಸಾರ ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ, ಚಿಯರ್ಸ್, ಬಾಬಾ.